ಬರೋದಿಲ್ವಾ ಏನು? ಅಲ್ಲ, ಒಂಬತ್ತು ಜನ ನಾಳೆ ಲೆಕ್ಕಕ್ಕೆ ಬರೋದಿಲ್ವಾ? ಇಲ್ಲ ಅಂತಂದ್ರೆ ಅವ್ರಿಗೆ ಯಾಕೆ ಫ್ರಂಟ್ ಬೆಂಚ್ ಸ್ಥಾನ ಕೊಟ್ಟಿರ್ತಾರೆ? ಫ್ರಂಟ್ ಬೆಂಚ್ ಎರಡನೇ ಬೆಂಚ್ ಅದ್ರಲ್ಲಿ ಏನು ವ್ಯತ್ಯಾಸ? ವ್ಯತ್ಯಾಸ ಖಂಡಿತವಾಗಿದೆ. ನಿನಗ್ಯಾಕೆ ಕೊಟ್ಟಿಲ್ಲ ಹಂಗಂದ್ರೆ? ನಿನ್ಗ್ಯಾಕೆ ಸೆಕೆಂಡ್ ಲೈನ್ ಕೊಟ್ಟಿದ್ದಾರೆ? ಎಲ್ಲರಿಗೂ ಒಳ್ಳೊಳ್ಳೆ ಖಾತೆಗಳು ಇದೆ, ಒಳ್ಳೊಳ್ಳೆ ಜವಾಬ್ದಾರಿ ಖಾತೆಗಳು ಖಾತೆಗಳು ಒಳ್ಳೇದಿದೆ. ಫ್ರಂಟ್ ಲೈನ್ ಅನ್ನು ಕೊಟ್ಟಿದ್ದಾರೆ ಸೀನಿಯರ್ಸು. ಇಲ್ಲೆಲ್ಲ ಹೊಸದಾಗಿ ಬಂದವ್ರಿಗೆಲ್ಲ ಸ್ವಲ್ಪ ಮಾರ್ಗದರ್ಶನ ಮಾಡಲಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅದ್ರ ಒಬ್ಬರು ಇಲ್ಲ ಬರ್ತಾರೆ, ಇಲ್ಲೇ ಇದ್ರು ಈಗ ಜಸ್ಟ್ ಈಗ ಆಚೆ ಹೋಗಿ ಇಲ್ಲೇ ಇಲ್ಲೇ ಇರ್ತಾರೆ. ಇಲ್ಲೇನೇ ಇರ್ಬೇಕಲ್ಲ, ಎಲ್ಲ ಹೋಗ್ತಾರೆ. ಅದು ಇಲ್ಲಿ ಒಳಗಡೆ ಬರಲ್ಲ. ಇದು ಇವತ್ತಿನ ಪ್ರಶ್ನೆ ಅಲ್ಲ, ಈ ಕಳೆದ ಒಂದು ವಾರದಿಂದ ಇದೇ ನಡೆದಿದೆ. ಪಾಪ ಅಧ್ಯಕ್ಷರು ಸೂಚನೆಯನ್ನ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಅಸಹಾಯಕರಾಗಿದ್ದಾರೆ. ನೀವು ಸಭಾಧ್ಯಕ್ಷರನ್ನ ಅಸಹಾಯಕರು ಮಾಡಿದ್ದೀರಿ. ಅಲ್ಲ, ಅವ್ರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಅಸಹಾಯಕರಾಗ್ತಾರೆ. ಏನ್ ಮಾಡಿ ಅವರ ಕಷ್ಟ, ಮಂತ್ರಿಗೆಲ್ಲ ಕಷ್ಟ ಕಷ್ಟ ಏನೇ ಇರ್ಬೋದು ಸರ್. ಸೀರಿಯಸ್ ಆಗಿ ಸೀರಿಯಸ್ ಬಿಡಿ, ನಾ ಹೇಳಿದಾಯ್ತು. ಇದು ಮಾನಸಿಕತೆ ಪ್ರಶ್ನೆ. ನಮ್ಗೆ ಎಲ್ಲಾ ಕೂಡ ಜವಾಬ್ದಾರಿ ಬೇಕು, ಒಂದು ಆ ಸೆಂಟರ್ ಆಫ್ ಇದು ಬೇಕು ಅಂತ ಅಂದ್ಮೇಲೆ ಜವಾಬ್ದಾರಿಯನ್ನು ಕೂಡ ಸಹಜವಾಗಿ ಬರಬೇಕು. ಆ ಮಾನಸಿಕತೆ ಇಲ್ದರೆ ನೀವು ಎಷ್ಟೇ ಸಲ ಹೇಳಿದ್ರು ಕೂಡ, ಆ ಚೀಫ್ ವಿಪ್ ಎಷ್ಟೇ ಸಲ ಓಡೋಗಿ ಓಡೋಗಿ ಬಂದರೂ ಕೂಡ ಇದು ಆಗೋದಿಲ್ಲ. ಇದು ಅಂಡ್ ಯು ವಿಲ್ ಬಿ ಸೆಂಡಿಂಗ್ ಎ ರಾಂಗ್ ಮೆಸೇಜ್ ಟು ದಿ ಸೊಸೈಟಿ. ಇಲ್ಲ, ಅವ್ರು ಬರ್ತಾರೆ. ಅಲ್ಲ, ಈಗ ಹೀಗ ಅನ್ಸಿದ್ಯಾ? ಒಂದ್ನಿಮಿಷ ಹೀಗ ಅನ್ಸಿದ್ಯಾ ಅಂತ ಕೌನ್ಸಿಲ್ಗೆ ಹೋಗಿದ್ದು ನಾವು ಗೆದ್ದಿದ್ದೀವಿ. ಬರ್ತಾರೆ ಈಗ ಇನ್ನೊಂದು ಅಧ್ಯಕ್ಷರೇ. ಇವತ್ತು ನನ್ನ ಪೇಪರ್ ನಮ್ಮ ಸೆಷನ್ ಅನ್ನ ತಾಜ್ ರೆಸ್ಟೋರೆಂಟ್ ಗೆ ಶಿಫ್ಟ್ ಮಾಡಿದ್ರೆ ಅಸೆಂಬ್ಲಿ ಸೆಷನ್ ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು. ಅವ್ರಿಗೂ ಕೂಡ ಅನುಕೂಲ ಆಗ್ತಾ. ನಿಮ್ ಕಾಲದಲ್ಲೂ ಆಗಿದೆ ಇದು. ಆಯ್ತಪ್ಪ, ನಿಮ್ಮ ನೋಡಿದೀವಿ ನಾವು. ಆಯ್ತು ನಂಜೇಗೌಡ ಕೂತ್ಕೊಳ್ಳಿ, ಅವ್ರು ಏನ್ ಹೇಳಕ್ ಯಾಕೆ ಎಷ್ಟು ನೀವು ಹೇಳ್ಬೇಕು? ಆಯ್ತಪ್ಪ, ಅದು ಏನಾಯ್ತು? ಅವ್ರ ತಮಾಷೆ ನಂಜೇಗೌಡ. ಆಯ್ತು ಚಂದ್ರ ಅವ್ರೆ, ಅಲ್ಲ ಇವಾಗ ಮನ್ಸು ಮಾಡಿ. ಅಲ್ಲ, ತಾವು ಸಲಹೆ ಕೊಟ್ಟಿದ್ರಿ ನಿಯಮಲ್ಲಿ, ನನಗೆ ಅದಕ್ಕೆ ಅವಕಾಶ ಇಲ್ಲ, ಎಲ್ಲ ಮಾಡ್ತಿದ್ದೆ. ನಿಯಮಲ್ಲಿ ನನಗೆ ಪ್ರಯೋಜನ ಇಲ್ಲ ಅಂದ್ರೆ ಹೆಂಗೆ? ಆಯ್ತು ಚಂದ್ರ ಅವ್ರು ಮಾತಾಡಿ. ಸಭಾಧ್ಯಕ್ಷರೇ, ನಾನು ಶಿರಟ್ಟಿ ಚಂದ್ರ ಅವ್ರ ಮಾತಾಡಿದ್ರೆ ಬೇಗ ಮುಗಿಸಿ. ಹೌದು ಸಭಾ, ಶಿರಟ್ಟಿ ಮತಕ್ಷೇತ್ರ ಗದಗ ಜಿಲ್ಲೆಯಿಂದ ಆಯ್ಕೆಯಾಗಿ ಬಂದಿದ್ದೀನಿ. ಬರ್ತಾರೆ ಅಲ್ಲಿರುವಂತಹ ಶಿರಟ್ಟಿಯ ಜಗದ್ಗುರು ಪಕ್ಕೀರೇಶ್ವರ ನಮಸ್ಕರಿಸುತ್ತಾ. ಉಪಾಧ್ಯಕ್ಷರೇ, ಉಮ್ಮನ್ ಚಾಂಡಿ ಅವರ ಬಗ್ಗೆ ಆಕ್ಚುಲಿ ಸಂತಾಪ ಸೂಚನೆಯನ್ನು ಮಾಡ್ಬೋದು. ಆದರೆ ಅವರು ಭಾಳ ಒಬ್ಬ ಒಳ್ಳೆಯ ಅಡ್ಮಿನಿಸ್ಟ್ರೇಟರು, ಮುಖ್ಯಮಂತ್ರಿ ಆಗಿದೆ. ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರು ಹೋಗಿದ್ದಕ್ಕೆ ನಮಗೆಲ್ಲರೂ ಕೂಡ ದುಃಖ ಆಗಿದೆ. ತಾವು ಕೂಡ ಹೋಗಿ ಬಂದಿದ್ದಾರೆ. ಆದರೆ ಈ ಸಚಿವರೆಲ್ಲ